ಪ್ರತಿ ಒಂದು ಮೂಮೆಂಟು ನನಗೆ ಸೆಲೆಬ್ರೇಷನ್ನೇ. ಸಿನಿಮಾ ಜಸ್ಟ್ ಸ್ಟಾರ್ಟ್ ಆಗಿದ್ದ ಮೂಮೆಂಟಲ್ಲೇ ನಾವು ಸಿನಿಮಾ ಒಳಗಡೆ ಹೋಗ್ಬಿಟ್ವಿ. ಆಸ್ ನಾನು ಒಬ್ಬ ಕಾಮನ್ ಆಡಿಯನ್ಸ್ ಆಗಿ ನಾನೇನು ನಿರೀಕ್ಷೆ ಪಟ್ಟಿದ್ನೋ ಅದಕ್ಕೆ ಒಂದು ಎರಡರಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಇರುತ್ತೆ ಸಿನಿಮಾ ಅಂತ. ಬಟ್ ಸಖತ್ ಖುಷಿ ಕೊಟ್ಟಿದೆ. ಇದನ್ನ ಎಲ್ಲರೂ ಒಂದು ಸೆಲೆಬ್ರೇಷನ್ ಒಂದು ಹಬ್ಬ ಥರ ಒಂದು ಆಚರಣೆ ಮಾಡ್ಕೋಬೇಕು ಅಂತೇಳಿ. ಯಾಕೆ ಫಸ್ಟ್ ಪಾರ್ಟಲ್ಲಿ ನೋಡಿಲ್ವಾ? ಇಲ್ಲ ನೋಡಿ, ಕೆ ಜಿ ಎಫ್ ಅಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಮಾಡಿದಾರೋ ಅದೊಂದು ತುಂಬ ಅದೃಷ್ಟ ಅಂತ ಅನ್ಕೋಬೇಕು. ನಮಗೆ ಆ್ಯಸ್ ಎ ಆರ್ಟಿಸ್ಟು ಚಾಪ್ಟರ್ ಒನ್ ಚಾಪ್ಟರ್ ಟು ಎರಡು ಒಂದೇ, ಇದನ್ನು ಎರಡು ವಿಭಾಗ ಮಾಡಿ ತೋರಿಸಿದ್ದಾರೆ. ಸೊ ನಾವು ವಿ ಆರ್ ದ ಪಾರ್ಟ್ ಆಫ್ ಕೆ ಜಿ ಎಫ್ ಅಂತ. ಚಾಪ್ಟರ್ ಟು ಎಕ್ಸ್ಟ್ರಾಡ್ನರಿ. ಅದೇ ಹೇಳ್ದಂಗೆ ನನಗೆ ಚಾಪ್ಟರ್ ಒನ್ನು ಭಾಳ ಚಿಕ್ಕದನ್ನಿಸ್ತು ಚಾಪ್ಟರ್ ಟು ಮುಂದೆ. ಹೌದು, ಯಾರೇ ಗೆಸ್ ಮಾಡೋಕ್ಕಲ್ಲ. ಹೌದು, ನಮಗೂ ಒಂದು ಇಂಟಿ ಇರಲಿಲ್ಲ. ಜಸ್ಟ್ ನೋಡ್ತಾ ಹೋದೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುತ್ತಂತ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಇಟ್ಸ್ ಎ ಸೆಲೆಬ್ರೇಷನ್, ಇದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ, ಇಷ್ಟೊತ್ತಾದ್ರೂ ಕ್ರೌಡ್ ಇದೆ. ಓಕೆ ಅಂತ ಹೇಳಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ವಲ್ಪ ಹಿಂದೆ ಒಬ್ಬದ ಬೆಳಕು ಕಣ್ಣಿಗೆ ಹೊಡಿತಾ ಇದೆ, ಸಾರಿ. ಸರಿ, ಇವಾಗಷ್ಟೇ ಹೇಳಿದೆ, ನನಗೆ ಒಂಥರ ಬ್ರೆತ್ ಟೇಕಿಂಗ್ ಆಗಿತ್ತು. ನನಗೆ ಉಸಿರೇ ಕಟ್ಟೋಯ್ತು, ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ನನ್ನ ಸೀನ್ಸ್ ಅಂತಲ್ಲ, ಅಬ್ಬಾ, ರಾಕಿ ಸೀನ್ಸ್ ಆಗಲಿ, ಈ ಸಲ ಶ್ರೀನಿಧಿ ಅವ್ರನ್ನ ತೋರಿಸಿರೋದಾಗಲಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು. ಓ ಮೈ ಗಾಡ್, ಸಂಜಯ್ ದತ್ ಸರ್ ಆಗಲಿ, ರವೀನಾ ಮ್ಯಾಮ್ಸ್ ಪರ್ಫಾರ್ಮೆನ್ಸ್, ಉಸಿರೇ ನಿಂತೋಗ್ಬಿಡುತ್ತೆ ನನಗಂತೂ ನಿಜವಾಗ್ಲೂ. ತುಂಬ ಕ್ಯಾಂಡಿಡ್ ಆಗಿದೆ ಕಾನ್ವರ್ಸೇಷನ್ ಇವಾಗ. ನನ್ಗೆ ಲಿಟ್ರಲಿ ಇವಾಗಲೂ ಮೈಯೆಲ್ಲ ನಡ್ಗ ಬರ್ತಾ ಇದೆ ನನಗೆ. ಸ್ಟನ್ ಆಗ್ಬಿಟ್ಟಿದ್ದೆ ಅಷ್ಟೇನೆ, ಎಲ್ಲ ಕಿರಿಚ್ತಾ ಇದ್ರಲ್ಲ, ನಂತರ ಸೀಟ್ಗೆ ಗ್ಲೂ ಗಮ್ ಹಾಕಿ ಕೂತಾಗ ಹೇಗಾಗತ್ತೆ ಆ ಥರ ಹಿಂಗೆ ಅಂಟ್ಕೊಂಬಿಟ್ಟಿದೆ ನನಗೆ ನಿಜವಾಗ್ಲೂ. ಇಫ್ ಯು ಕ್ಯಾನ್ ಹಿಯರ್ ನನ್ನ ವಾಯ್ಸ್ ಕೂಡ ಇನ್ನೂ ಶಿವರ್ ಆಗ್ತದೆ. ಈಗ ನೋಡಿರೋದನ್ನೇ ನನಗಿನ್ನೂ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಎಂಡಿಂಗಲ್ಲಿ ಬೇರೆ ತೋರಿಸಿದ್ರಲ್ಲ ಈಗ. ಅದು ಎಂಡ್ ಆಗವಾಗ ಆಲ್ಮೋಸ್ಟ್ ಆ ಸೀಕ್ವೆನ್ಸ್ ಬರಕ್ ಮುಂಚೆ ಹಾಗೆ ಅನ್ನಿಸ್ತಾ ಇತ್ತು, ಓ ಶಿಟ್, ಒಂದು ಇರಾ ಅಂತಾರಲ್ಲ ಆ ಇರಾ ಮುಗ್ದೋಯ್ತು ಅನ್ನೋ ಥರ ಅನ್ನಿಸ್ತು. ಬಟ್ ಲಾಸ್ಟ್ ಸೀಕ್ವೆನ್ಸ್ಗೆ ಫುಲ್ಲು ಒಂಥರ ಎನರ್ಜಿ ಬೂಸ್ಟ್ ಆದಂಗಾಯ್ತು. ಬ್ರಿಲಿಯಂಟ್ ಸರ್, ನಾನು ಹೇಳೋದಲ್ಲ ಸಂಜಯ್ ದತ್ ಸರ್ದು ಆ ಎಂಟ್ರಿ ಆಗಲಿ, ಆಮೇಲೆ ರವೀನಾ ಮ್ಯಾಮ್ನ ತೋರಿಸಿದ ರೀತಿ ಎಷ್ಟು ಪವರ್ಫುಲ್ ಆಗಿ, ಸೀರಿಯಸ್ಲಿ ಇದು ಯಾವುದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ. ನಾನು ಅಂದರೆ ಇದು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಇಂಟರ್ವ್ಯೂಸಲ್ಲೆಲ್ಲ ಹೇಳಿದ್ದೆ, ಪ್ರಾಬ್ಲಿ ಸಾಂಗ್ ನೋಡಿದ್ರೆ ಒಂದಷ್ಟು ಗೊತ್ತಾಗ್ಬೋದು, ಐಡಿಯಾ ಸಿಗ್ಬೋದು ಯಾವ ಥರ ಇರುತ್ತೆ ಅಂತ. ಚಾಪ್ಟರ್ ಒನ್ಗಿಂತ ಈಕೆ ಇನ್ನೂ ಪವರ್ಫುಲ್ಲಾಗಿ ಕಾಣಿಸ್ಬೋದು ಅಂತ. ಎಸ್, ಹಾಗೆ ಕಾಣಿಸ್ತಾ ಇದ್ದೀನಿ ನಾನು ಅದರಲ್ಲಿ. ಇಲ್ಲ ಇಲ್ಲ, ಹಂಡ್ರೆಡ್ ಪರ್ಸೆಂಟ್. ಹೌದು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.